ಜನಪ್ರಿಯ ಯುವ ನಾಯಕರಾಗಿರುವಂತಹ ಕುಲಚಿ ರಾಜೀವ್ ಅವರು ಅಜಯ್ ಸಿಂಗ್ ಅವರು ಹಿರಿಯರಾಗಿರುವಂತಹ ರಾಣಿ ಸತೀಶ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಂದಿದ್ದೀರಿ ಬಹಳ ಸಂತೋಷ ಅಂತಂದ್ರೆ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ಜಯನಗರದಲ್ಲಿ ಇಂಥ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ನಲ್ಲಿ ಒಳ್ಳೆ ಆಸ್ಪತ್ರೆ ಪ್ರಾರಂಭ ಆಗ್ತಾ ಇರೋದು ನಮ್ಮ ಭಾಗದ ಜನ ಇದನ್ನು ಉಪಯೋಗಿಸಿಕೊಳ್ಳಕ್ಕೆ ಒಂದು ಅವಕಾಶ ಆಗುತ್ತೆ ವೈದ್ಯಕೀಯ ಸೇವೆಯ ಮಹತ್ವ ನಮ್ಮ ಅನುಭವಕ್ಕೆ ಬಂದಾಗಲೇ ಅದರ ಮಹತ್ವ ಗೊತ್ತಾಗುತ್ತದೆ ವಿಶೇಷವಾಗಿ ನಾವು ಕೋವಿಡ್ ನ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿಯೊಂದು ಆಸ್ಪತ್ರೆ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಇರುವಂತ ವ್ಯವಸ್ಥೆ ಡಾಕ್ಟರ್ ಪ್ರತಿಯೊಬ್ಬರು ಏನು ಕೆಲಸ ಮಾಡಿದ್ರು ಇದನ್ನೆಲ್ಲರೂ ನಾವು ನೋಡಿದ್ದೀವಿ ಸೋ ನಮ್ಮ ಭಾಗದಲ್ಲಿ ಇಂಥ ಒಂದು ಒಳ್ಳೆ ಸುಸಜ್ಜಿತ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಾರ್ಯರೂಪಕ್ಕೆ ಬರ್ತಾ ಇರುವಂತದ್ದು ಬಹಳ ಸಂತೋಷದ ವಿಷಯ ನಿನ್ನೆ ನನಗೆ ಆಸ್ಪತ್ರೆಯ ಎಂಡಿ ಆಗಿರುವಂತ ಸಿದ್ಧಾರೆಡ್ಡಿ ಅವರು ಒಂದು ವಿಚಾರವನ್ನು ಕೂಡ ತಿಳಿಸಿದರು ಬಹಳಷ್ಟು ಇನ್ಶೂರೆನ್ಸ್ ವ್ಯವಸ್ಥೆಗಳು ಇನ್ ಪೇಷಂಟ್ ವ್ಯವಸ್ಥೆಯನ್ನ ಇನ್ ಪೇಷಂಟ್ ಸೌಲಭ್ಯಗಳನ್ನ ಕವರ್ ಮಾಡುತ್ತೆ ಔಟ್ ಪೇಷಂಟ್ ಫೆಸಿಲಿಟೀಸ್ ಏನಿರುತ್ತೆ ಅದನ್ನ ಬಹಳಷ್ಟು ಇನ್ಶೂರೆನ್ಸ್ ಕಂಪನಿಗಳು ಕವರ್ ಮಾಡೋದಿಲ್ಲ ತುಂಬಾ ಜನ ಅದರಲ್ಲಿ ಓಪಿಡಿ ಚಾರ್ಜಸ್ ಅಲ್ಲಿ ಬಹಳ ದುಡ್ಡು ಖರ್ಚಾಗುತ್ತೆ ಹೊರತು ಆದ್ರೆ ನಮ್ಮ ಆಸ್ಪತ್ರೆಯಲ್ಲಿ ನಾವು ಒಂದು ರೀತಿಯ ಕಾರ್ಡ್ಗಳನ್ನ ಮಾಡಿಸಿ ಮೆಂಬರ್ಶಿಪ್ ಕಾರ್ಡ್ ಪ್ರಿವಿಲೇಜ್ ಕಾರ್ಡ್ ಮಾಡಿ 900 ರೂಪಾಯಿಗೋ 1000 ರೂಪಾಯಿಗೋ ವರ್ಷ ಪೂರ್ತಿ ಕನ್ಸಲ್ಟೇಷನ್ ವರ್ಷ ಪೂರ್ತಿ ಓಪಿಡಿ ಚಾರ್ಜಸ್ ಇಲ್ಲದೇ ಇರೋಂತ ರೀತಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನು ಮಾಡುವಂತ ಕೆಲಸ ಮಾಡ್ತಿದ್ದೀವಿ ಅಂತ ನಾನು ಹೇಳಿದೆ ಹೀಗೆ ಬಡವರಿಗೆ ಮಧ್ಯಮ ಕೆಳ ಮಧ್ಯಮ ವರ್ಗದವರಿಗೆ ಉನ್ನತ ಮಟ್ಟದ ವೈದ್ಯಕೀಯ ಸೌಲಭ್ಯವನ್ನ ಒದಗಿಸಬೇಕು ಅನ್ನುವಂತ ಒಂದು ವಿಷನ್ ಇಂದ ಹೊರಟಿರುವಂತ ಯುನೈಟೆಡ್ ಹಾಸ್ಪಿಟಲ್ಸ್ ನ ಇಡೀ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರಿ ಈ ಭಾಗದಲ್ಲಿ ನಿಮಗೆ ಯಾವುದೇ ರೀತಿಯ ಸಹಕಾರ ಬೇಕು ಅಂತಂದ್ರೆ ಯಾವುದೇ ರೀತಿಯ ನಮ್ಮ ಕಡೆಯಿಂದ ನಿಮಗೆ ಸಹಾಯ ಆಗಬೇಕು ಅಂತಂದ್ರೆ ನಿಮ್ಮ ಆಸ್ಪತ್ರೆಯಿಂದ ನಮ್ಮ ಕಚೇರಿ ಕೇವಲ 2 ನಿಮಿಷ ದೂರ ಕೂಗಳತೆಯ ದೂರದಲ್ಲಿದೆ ದಯವಿಟ್ಟು ಯಾವಾಗಿದ್ರೂ ಬನ್ನಿ ನಿಮ್ಮ ಸೇವೆ ಮಾಡೋದ್ರಿಂದ ನಾವು ನೀವು ಸೇವೆ ಮಾಡುವಂತ ಜನಕ್ಕೆ ನಾವು ಸೇವೆ ಮಾಡಿದಾಗ ಆಗುತ್ತೆ ನಿಮಗೆ ಭಗವಂತ ಮತ್ತಷ್ಟು ಶಕ್ತಿ ಕೊಡಲಿ ಅಂತ ಹೇಳಿ ಮತ್ತೆ ನಿಮಗೆ ಶುಭಾಶಯ ಮತ್ತು ಪೂಜ್ಯ ಸ್ವಾಮೀಜಿಗಳಿಗೆ ಮತ್ತೊಮ್ಮೆ ನಮಸ್ಕಾರ ಟು ಆಲ್ ದ ಡಿಗ್ನಿಟರೀಸ್ ಫಾರ್ ಹ್ಯಾವಿಂಗ್ ಸ್ಪೇರ್ಡ್ ದೇರ್ ವ್ಯಾಲ್ಯೂಯಬಲ್ ಟೈಮ್ ಟು ಕಮ್ ಹಿಯರ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅನಂತ ನಮನ ಸಲ್ಲಿಸಿ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸುತ್ತೇನೆ ಆಸ್ಪತ್ರೆ ಪ್ರಾರಂಭ ಆಗಿದ್ದು 2012 ಕಲಬುರಗಿಯಲ್ಲಿ ಆಗಿನ ಮಂತ್ರಿಗಳಾದಂತಹ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತೆ ಜಸ್ಟಿಸ್ ಶಿವರಾಜ್ ಪಾಟೀಲ್ ಸಾಹೇಬರು ಬಂದು ನಮಗೆ ಆಶೀರ್ವಾದ ಮಾಡಿ ನೀವು ಒಳ್ಳೆ ಕೆಲಸ ಮಾಡಿ ಅಂತ ನಮ್ಗೆ ನಿರ್ದೇಶ ಹೇಳಿದ್ರು 24 ಬೆಡ್ಸಿಂದ ಪ್ರಾರಂಭ ಆಗಿ ಇವತ್ತು 60 ಬೆಡ್ ಇದ್ದು 3 ಹಾಸ್ಪಿಟಲ್ಸ್ ಅಲ್ಲಿ ಇದು ರೂಪಿಸಿಕೊಂಡಿದೆ ಕಲಬುರಗಿ ಇದು ಕಂಡೂರಿನ ಜಯನಗರದಲ್ಲಿ ಇದು 4th ಹಾಸ್ಪಿಟಲ್ ಎಲ್ಲರೂ ಗುರುಗಳ ಆಶೀರ್ವಾದ ಹಿರಿಯರ ಆಶೀರ್ವಾದ ದೇವರ ಕೃಪೆ ದೇವರ ಅನುಗ್ರಹದಿಂದ ನಾವು ಎಲ್ಲ ಒಂದು ಟೀಮ್ ಆಫ್ ಡಾಕ್ಟರ್ಸ್ ನಾವು ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ಅದಕ್ಕೂ ಜನರಿಗೆ ಮತ್ತು ಈ ಸಮಾಜಕ್ಕೆ ಬಹಳ ತುಂಬಾ ಧನ್ಯವಾದ ಸಲ್ಲಿಸ್ತೀವಿ ಈ ಒಂದು ಸಂದರ್ಭದಲ್ಲಿ ನಾನು ಪೂಜ್ಯ ಅಪ್ಪಾಜಿಯವರಲ್ಲಿ ನಾನು ಅನಂತ ಕೋಟಿ ಧನ್ಯವಾದ ಸಲ್ಲಿಸ್ತಾ ತಮ್ಮ ಆಶೀರ್ವಾದದಿಂದ ಯುನೈಟೆಡ್ ಟೀಮ್
ಒಳ್ಳೆ ಕೆಲಸ ಮಾಡ್ಲಿಕ್ಕೆ ತಮ್ಮ ಮಾರ್ಗದರ್ಶನ ನೀಡಿದಿರಿ ತಂದು ನಾವು ಯಾವತ್ತೂ ಚಿರಋಣಿಗೆ ಇರ್ತೀವಿ ಅಪ್ಪಾಜಿಯವರೇ. ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಆಗಮಿಸಿದಂತ ಎಲ್ಲ ಗಣ್ಯರು ಎಂಎನ್ಎ ದರ್ಶನಪುರ್ ಸಾಹೇಬರು ಮತ್ತೆ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಅವನಿತರು ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಂದು ಪ್ರೋ ಪೀಪಲ್ ಆಫೀಸರ್ ಅಂತ ಹೆಸರ ಖ್ಯಾತಿ ಪಡೆದಿರೋರು ಐಎಎಸ್ ಆಫೀಸರ್ ಶ್ರೀ ಮನೀಶ್ ಮುದಿಗೇರಿ ಸಾಹೇಬರು ಮತ್ತೆ ಇನ್ನಿತರ ಎಲ್ಲ ಗಣ್ಯರಿಗೆ ಈ ಬಿಲ್ಡಿಂಗ್ ಓನರ್ ಆದಂತ ಶ್ರೀ ವಿ ಎಸ್ ರೆಡ್ಡಿ ಸಾಹೇಬರು ಅವರಿಗೆ ಮತ್ತೊಮ್ಮೆ ನಾನು ತುಂಬಾ ಧನ್ಯವಾದ. ಯುನೈಟೆಡ್ ಹಾಸ್ಪಿಟಲ್ ನ ವಿದ್ಯುಕ್ತವಾಗಿ ಇವತ್ತು ಉದ್ಘಾಟನೆ ಕೊಂಡಿರತಕ್ಕಂತ ಸಮಯದಲ್ಲಿ ಈ ಸಮಾರಂಭದಲ್ಲಿ ನನ್ನ ಜೊತೆ ಭಾಗವಹಿಸಿರ್ತಕ್ಕಂತ ಈ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರು ನನ್ನ ಆತ್ಮೀಯರಾಗಿರ್ತಕ್ಕಂತ ಶ್ರೀ ತೇಜಸ್ವಿ ಸೂರ್ಯ ಅವರ ಅದೇ ರೀತಿ ಕೆಪಿಸಿಸಿಯ ಇವತ್ತು ಕಾರ್ಯಾಧ್ಯಕ್ಷರು ನನ್ನ ಆತ್ಮೀಯರಾಗಿರ್ತಕ್ಕಂತ ಶ್ರೀ ಈಶ್ವರ್ ಖಂಡ್ರೆ ಅವರೇ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ನೇಹಿತರಾದಂತ ಅಜಯ್ ಸಿಂಗ್ ಅವರೇ ರಾಜೀವ್ ಅವರೇ ರಮೋಹನ್ ಖಾಂಡ್ ಅವರೇ ನಮ್ಮ ದರ್ಶನಾಪುರ್ ಸರ್ವೆ ಮನೀಶ್ ಮುದ್ಗಿಲ್ ಅವರ ಸಂತೋಷ್ ಅವರ ಇವತ್ತು ನಿರ್ದೇಶಕರು ಈ ಆಸ್ಪತ್ರೆ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ವಿಕ್ರಮ್ ಅವರು ಮತ್ತು ಎಲ್ಲ ನಿಮ್ಮ ಜೊತೆಯಲ್ಲಿ ಸೇರಿಕೊಂಡು ಎಲ್ಲ ವೈದ್ಯರು ಇವತ್ತು ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ದೀರಿ. ಈ ಸಾಹಸದಲ್ಲಿ ತಮ್ಗೆಲ್ಲ ಕೂಡ ಸಂಪೂರ್ಣವಾಗಿ ಯಶಸ್ಸು ದೊರಕಲಿ ಅಂತ ಮೊದಲನೇದಾಗಿ ನಿಮ್ಗೆಲ್ಲ ಕೂಡ ನಾನು ಅಪೇಕ್ಷೆ ಕೊಡ್ತೇನೆ, ಹಾರೈಸ್ತೇನೆ. ಆದ್ರೆ ಈ ಲೊಕೇಶನ್ ಏನಿದೆ ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ಸ್ಥಳವನ್ನ ತಾವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಜಯನಗರದಲ್ಲಿ ಎರಡು ಮೂರು ಆಸ್ಪತ್ರೆ ಇದೇ ರೀತಿನೇ ಈಗಾಗ್ಲೇ ಇದೆ, ಆದ್ರೂ ಕೂಡ ಈ ಸ್ಥಳದಲ್ಲಿ ನಾವು ಆಯ್ಕೆ ಮಾಡ್ಕೊಂಡು ಮಾಡಿರುವಂತದ್ದು ಬಹಳ ಸ್ವಾಗತಾರ್ಹ. ಎಷ್ಟೇ ಆಸ್ಪತ್ರೆ ಇದ್ರು ಕೂಡ ಇವತ್ತು ಈ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಹಾಸಿಗೆಗಳ ಸಂಖ್ಯೆ ಸಾಕಾಗ್ಲಿಲ್ಲ, ವೈದ್ಯರ ಸಂಖ್ಯೆ ಸಾಕಾಗ್ಲಿಲ್ಲ ಅನ್ನುವಂತಹ ಒಂದು ತಿಳುವಳಿಕೆ ನಮ್ಗೆಲ್ಲ ಕೂಡ ಬಂದಿದೆ ಈಗ. ಹಾಗಾಗಿ ಇವತ್ತು ತಾವು ಬೀದರ್ನಲ್ಲಿ ಕಲಬುರಗಿಯಲ್ಲಿ ಈ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾರಂಭ ಮಾಡಿ ಕೊನೆಗೆ ನಗರ ಪ್ರದೇಶಕ್ಕೆ ಬಂದಿದ್ರಿ, ಅದು ನಿಮ್ಮ ಉತ್ತಮ ಸಂಸ್ಕಾರ ಮತ್ತು ಉತ್ತಮ ಆಲೋಚನಾ ವಿಧಾನ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಗೆಲ್ಲ ಕೂಡ ಅಭಿನಂದಿಸ್ತೀನಿ. ಈಗ ತಾನೇ ನಮ್ಮ ಶ್ರೀಮತಿ ರಾಣಿ ಸತೀಶ್ ಅವರು ಹಿರಿಯ ನಾಯಕರು ಅವರು ಕೂಡ ಬಂದಿದ್ದಾರೆ, ನಿಮ್ಮೆಲ್ಲರೂ ಪರವಾಗಿ ಅವರಿಗೂ ಸ್ವಾಗತ ಮಾಡ್ತೇನೆ. ಹಾಗಾಗಿ ಇವತ್ತು ಈ ಆಸ್ಪತ್ರೆ ಸಸ್ಟಲ್ಲಿ ಕೂಡ ತಾವು ಎಂಪ್ಯಾನಲ್ ಮಾಡಿಕೊಂಡು ಗುಣಮಟ್ಟದ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಿಕ್ಕಬೇಕು ಅನ್ನೋದು ನಮ್ಮ ಸರ್ಕಾರದ ನಿಲುವಾಗಿರೋದ್ರಿಂದಾನೇ ಬಹುಶಃ ಇಡೀ ಭಾರತ ದೇಶದಲ್ಲಿ ಎಪಿಎಲ್ ಅವ್ರಿಗೂ ಕೂಡ ನಾವು ಇವತ್ತು ಇನ್ಶೂರೆನ್ಸ್ ಪಾಲಿಸಿಯನ್ನ ತಂದಿರುವಂಥದ್ದು. ಇವತ್ತು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಏನಿದೆ ಎಬಿಆರ್ಕೆ, ಅದರಲ್ಲಿ ಬಿಪಿಎಲ್ ಅವ್ರಿಗೆ ಸಂಪೂರ್ಣ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ. ಹಾಗಾಗಿ ತಾವು ಸಸ್ಟ್ನಲ್ಲಿ ಎಂಪ್ಯಾನಲ್ ಮಾಡ್ಕೊಳ್ಳಿ. ಅದಕ್ಕೆ ನಮ್ಮ ಇಲಾಖೆಯಿಂದ ನಿಮ್ಗೇನೆಲ್ಲ ನಿಮಗೆ ಸೌಲಭ್ಯ ಸಿಗ್ಬೇಕು ಆ ರೀತಿಯಲ್ಲಿ ಪರವಾನಗಿ ಸಿಗ್ಬೇಕು ಅದು ಸಿಕ್ಕೋ ರೀತಿಯಲ್ಲಿ ನಾನು ಮಾಡ್ತೇನೆ. ಹಾಗಾಗಿ ಬಡವರು ಕೂಡ ಇಂತಹ ಉತ್ತಮ ಆಸ್ಪತ್ರೆಗಳಿಗೆ ಬಂದು ಅವರು ಚಿಕಿತ್ಸೆಯನ್ನ ಪಡೆಯುವಂತ ನಿಟ್ಟಿನಲ್ಲಿ ಆಗ್ಬೇಕು ಅನ್ನೋದೇ ನಮ್ಮ ಕಾಯಕಲ್ಪ ಆಗಿದೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಆರೋಗ್ಯ ವ್ಯವಸ್ಥೆ ಮೇಲೆ ನಿನ್ನೆ ಅಲ್ಲ ಮೊನ್ನೆ ತಾನು ನಡೆದಂತ ಕ್ಯಾಬಿನೆಟ್ ನಲ್ಲಿ ಕೂಡ ಏನು ಸಂಭಾವಿತವಾದಂತ ಮೂರನೇ ಅಲೆ ಬರಬಹುದು ಅಂತ ಅನೇಕ ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ 23,000 ಕೋಟಿ ರೂಪಾಯಿಗಳನ್ನ ಇಡೀ ದೇಶದಲ್ಲಿ ಮಕ್ಕಳ ವಿಭಾಗವನ್ನ ಸಾಮರ್ಥ್ಯವನ್ನ ಹೆಚ್ಚು ಮಾಡಬೇಕು ಅಂತ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಮಾಡಿದ್ದಾರೆ. ಅದರ ಪ್ರಕಾರ ನಮ್ಮ ರಾಜ್ಯಕ್ಕೆ 1,500 ಕೋಟಿ ಬರುತ್ತೆ. ಹಾಗಾಗಿ ಇದರ ಜೊತೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎಲ್ಲ ವಿಷಯಗಳಲ್ಲಿ ಕೂಡ ಎಲ್ಲ ಸಿದ್ಧತೆಗಳನ್ನ ಕೂಡ ಆರೋಗ್ಯ ವ್ಯವಸ್ಥೆಗಳನ್ನ ಬಲಪಡಿಸುವುದರಲ್ಲಿ ಎಲ್ಲ ನಾವು ನಿರತರಾಗಿದ್ದೇವೆ. ಅದಕ್ಕೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ನಮ್ಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ.
कर्नाटक आरोग्य हित दृष्टिया इडी देश मादरी राज्य ना रूपकु अदे केवल सरकार कड़ी साध्य तर खी वय कूड़ा कई जोड़ा संपूर्ण ना निरीक्षे आरोग्य व्यवस्थे राज्य कल के साध्य अभिप्राय मत निम सतोष भागली निम्हे निम्ब कुटुंबद वर्गदे निम्ब पालुदारे कूड़ा शुभ हारैसि नन्न मातन्न मुगिसुत्तेने।